ಕ್ಲೋಸ್ ಆಗಲ್ಲ, 11:30. ಉದ್ದ 14, ಎಕ್ಸ್ಟ್ರಾ 1.5 ಇಂಚ್ ಇಟ್ಕೊಳ್ಬೇಕು. ಶೋಲ್ಡರ್ ನೆಕ್ಕು 2 ಇಂಚು, ಇಲ್ಲಿ ಭುಜದ ಹತ್ರ 3 ಇಂಚ್ ಇಟ್ಕೊಳ್ಬೇಕು. ಐದೂವರೆ ಈ ಕಡೆನೂ 5.5 ಇಟ್ಕೊಳ್ಳಿ. ಇದನ್ನು ಬಾಕ್ಸ್ ಥರ ಮಾಡ್ಕೊಳ್ಬೇಕು. ಒಂದುಗಡೆ ನೆಕ್ಕು 6 ಇಂಚು, ಇಲ್ಲಿ ಕೆಳಗಡೆ 3 ಇಂಚ್ ಇಟ್ಕೊಳ್ಬೇಕು. ಇದನ್ನು ಈ ಥರ ಗೆರೆ ಎಳ್ಕೊಂಬಿಡ್ಬೇಕು. ಈಗ ರೌಂಡ್ ಶೇಪ್ ಒಂದುಗಡೆ ಇದು. ಎರಡು ಗೆರೆ ಎಳ್ಕೊಂಬಿಡ್ಬೇಕು. ಇದನ್ನು ತ್ರಾಸ್ಪಟ್ಟಿ 3.5 ಇಂಚು, ಈ ಕಡೆ 3. ಇದು ಇದನ್ನು ಕ್ರಾಸಾಗಿ ಜಾಯಿಂಟ್ ಮಾಡ್ಕೊಳ್ಳಿ. ಈಗ ಕ್ರಾಸ್ ಪಟ್ಟಿ ಕಟ್ ಮಾಡ್ತೀನಿ ನೋಡ್ಕೊಳ್ಳಿ. ಸ್ಟಾಪ್ ಮಾಡಿ. ಈಗ ಇದು ಬಗಲು ಸ್ಲೀವ್ ಕೂಡಿಸೋಳೋದು ಈ ಕಡೆ. ಫಸ್ಟು 4 ಎಲ್ಲ ಮುಂದ್ಗಡೆ ಗೆರೆಗೆ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಮಾರ್ಕ್ ಮಾಡ್ಕೊಂಬಿಡ್ಬೇಕು. ಎರಡು ಮಾತ್ರ ಮೇಲ್ಗಡೆದು. ಈಗ ಮುಂದ್ಗಡೆ ನೆಕ್ಕು ಕಟ್ ಮಾಡ್ತಾ ಇದ್ದೀವಿ. ಮುಂದ್ಗಡೆ ಮಾತ್ರ ಕಟ್ ಮಾಡಬೇಕು. ಈಗ ಹಿಂದ್ಗಡೆದು ಬ್ಯಾಕು. ಹಿಂದ್ಗಡೆದು 3.5 ಇದೆ, ಎಕ್ಸ್ಟ್ರಾ 1.5 ಇಂಚು. ಹಿಂದ್ಗಡೆದು ನಾ ಈ ಬ್ಲೌಸು 3.5 ಐತೆ, ಎಕ್ಸ್ಟ್ರಾ 1.5 ಇಂಚ್ ಇಟ್ಕೊಳ್ಳಿ. ಬೆನ್ ಪಟ್ಟಿ ಮಾಡಿಸ್ಕೊಳಕಲ್ಲ. ಹ್ಞೂ, ಕೆಳಗಡೆ ಇಟ್ಕೊಳ್ಳಿ. ಥರ ಜಾಯಿಂಟ್ ಮಾಡ್ಕೊಳ್ಳಿ. ಈಗ ರೌಂಡ್ ಶೇಪ್ ಮಾಡ್ಕೋಬೇಕು. ನಮಗೆ ಎಷ್ಟು ಅಗಲ ಬೇಕು ಅಷ್ಟು ಅಗಲ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ. ಬ್ಲೌಸ್ ರೆಡಿ ಆಯಿತು. ಇವಾಗ ಸ್ಲೀವ್ ತಗೊಳ್ಳೋಣ. ನನ್ನ ಅಮ್ಮ ಈಗಲ್ಲ, ಈಗ ಸ್ಲೀವ್ ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ಈ ಥರ ಮಡ್ಚ್ಕೊಳ್ಬೇಕು ಫೋಲ್ಡಿಂಗು. ಉದ್ದ ಅಂತ ನೋಡ್ಕೊಳ್ಬೇಕು. 4.5 ಇದೆ, 1 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಬೇಕು ಇಲ್ಲಿ ಮಡ್ಚೋಕೆ ಅಂತ. ಆ ಕಡೆ 1 ಇಂಚು ಎಕ್ಸ್ಟ್ರಾ, 5.5 ಆಗುತ್ತೆ. ಈ ಥರ ಗೆರೆ ಎಳ್ಕೊಂಬಿಡಿ. ಈಗ ಇಲ್ಲಿ ಮೇಲ್ಗಡೆ ಮಾರ್ಕ್ ಮಾಡ್ಕೊಳ್ಳಿ.
ಮುಂದೆ ಎರಡು ಶೇಪ್ ಮಾಡ್ಕೊಂಡ್ಬಿಡ್ಬೇಕು. ಸ್ಲೀವ್ ರೆಡಿ, ಫಿಟ್ಟಿಂಗ್ ಮಾಡ್ಕೊಳ್ಳೋದು. 6 ಇಂಚು ನಮ್ದು ಎಷ್ಟಿದೆ ಅಷ್ಟು. ಕತ್ತರಿಸ್ಕೊಡು ಈ ಥರ ಮಾಡಿಕೊಂಡು ಮೈಯಾಗ ಒಂದು ಕೀಟ ಇಟ್ಟು ತಳಕ ಮಾರ್ಕ್ ಮಾಡ್ಕೊಂಬಿಡ್ಬೇಕು. ಇದು ಇಟ್ಟು ತೋಳು ಎಲ್ಲ ಎಲ್ಲ ಇಟ್ಟಿರೋದು ಅಲ್ವ. ಸ್ಲೀವ್ ಕಟ್ಟಿಂಗ್ ರೆಡಿ. ಕುಂಬಿಟ್ಟು ಕತ್ತರಿಸ್ಕೊಂಡ ಈಗ ಪೈಪಿಂಗ್ ಹೊಡೆಯೋಕ್ಕೆ ಬಟ್ಟೆ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಕ್ರಾಸ್ ಆಗಿ ಕಟ್ ಮಾಡ್ಕೋಬೇಕು. ಒಂದು ಇಂಚ್ ತಗೊಳ್ಳಿ ಅಗಲ, ಕರೆಕ್ಟ್ ಒಂದೇ ಇಂಚ್ ಇರಬೇಕಲ್ಲ. ಹ್ಞೂ ನೋಡಿ, ಈ ಥರ ತಗೋಬೇಕು ಕ್ರಾಸಾಗಿ. ಪೈಪಿಂಗ್ ಆದರೂ ಹೊಡ್ಕೊಳ್ಳಿ, ಹೆಮಿಂಗ್ ಆದರೂ ಮಾಡ್ಕೊಳ್ಳಿ, ಯಾವುದಕ್ಕೂ ನಡೆಯುತ್ತೆ. ಒಂದು 4 ಕ್ರಾಸೆ ಬರಬೇಕು. ಇದು ಇದ್ಬಿಡು ಹೆಂಗ. ಹ್ಞೂ ಕ್ರಾಸ್ ಆಗಿಟ್ಟು ಹೊಲಿಗೆ ಹಾಕ್ಕೊಂಡು ಹಿಂಗೆ ಬರುತ್ತೆ, ಇಲ್ಲ ಅಂದರೆ ಪೈಪಿಂಗ್ ಹೊಡಿಯೋಕೆ ಬರಲ್ಲ ಕ್ರಾಸ್ ಕಟ್ಟಿಂಗು. ಹ್ಞೂ ಸಾಕು. ಹ್ಞೂ ತಗೋ ಮಮ್ಮಿಗೆ ಅಪ್ಪ.